ಎನ್ಡಿಎ ಮೈತ್ರಿಕೂಟದ ಸರ್ಕಾರ ರಚನೆಯ ಹಾದಿ ಸುಗಮವಾಗ್ತಾ ಇದ್ದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರ 3.0 ಸರ್ಕಾರ ಹೇಗಿರುತ್ತೆ ಅನ್ನೋ ಕುತೂಹಲ ಇದೆ. ಮೂರನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಅಧಿಕಾರದ ಚುಕ್ಕಾಣಿ ಹಿಡಿಯೋದು ನಿಶ್ಚಿತ ಆಗ್ತಾ ಇದೆ. ಶನಿವಾರ ಪ್ರಮಾಣ ವಚನಕ್ಕೆ ಬೇಕಾಗಿರುವಂತಹ ಸಿದ್ಧತೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಎನ್ಡಿಎ ಸರ್ಕಾರ ರಚನೆಗೆ ಮಿತ್ರಕೂಟದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಮೂಲಕ ನೆಹರು ಅವರ ಬಳಿಕ ಹ್ಯಾಟ್ರಿಕ್ ಸಾಧನೆಯನ್ನ ಕಾಂಗ್ರೆಸ್ ಏತರ ಒಬ್ಬ ನಾಯಕ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಹೊಸ ದಾಖಲೆ, ನಾಳೆ ಎನ್ಡಿಎ ಒಕ್ಕೂಟದಿಂದ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆ ಬೆನ್ನಲ್ಲೇ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡನೆ ಮಾಡೋದಕ್ಕೆ ಮುಂದಾಗ್ತಾರೆ. ನಮ್ಮ ಹತ್ರ ನಂಬರ್ಸ್ ಇದೆ, ನಮಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ರಾಷ್ಟ್ರಪತಿಗಳನ್ನ ಕನ್ವಿನ್ಸ್ ಮಾಡಬೇಕಾಗತ್ತೆ. ಕನ್ವಿನ್ಸ್ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗಿರುವಂತಹ ಸಪೋರ್ಟ್ ಲೆಟರ್ನ ಕೊಟ್ಟು ಕನ್ವಿನ್ಸ್ ಮಾಡ್ತಾರೆ. ಸೊ ಅದೆಲ್ಲ ಪ್ರಕ್ರಿಯೆಗಳು ಕೂಡ ಚುರುಕು ಪಡ್ಕೊಳ್ತಾ ಹೋಗ್ತಾ ಇದೆ. ಈ ಮೂಲಕ ಹೊಸ ರೆಕಾರ್ಡ್ ಸೆಟ್ ಮಾಡೋದಕ್ಕೆ NDA ಮೈತ್ರಿಕೂಟದ ನಾಯಕರು ಕೂಡ ರೆಡಿ ಆಗ್ತಾ ಇದ್ದಾರೆ. ನೆಹರು ಅವ್ರು ನಾವು ನೋಡಿದ್ವಿ 52, 57, 62 ತ್ರೀ ಟೈಮ್ಸ್ ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಬಾರಿಸಿದ್ರು ಪ್ರಧಾನಿಯಾಗಿ. ಈಗ ಆ ರೆಕಾರ್ಡನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮುಂದಾಗ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಸೊ ಇವ್ರ ಹತ್ರ ಇರುವಂತಹ ನಂಬರ್ಸ್ ಪ್ರಕಾರ ಸರ್ಕಾರ ರಚಿಸೋದು ನಿಶ್ಚಿತ. ಆರ್ ಇನ್ NDA, ಐ ಆಮ್ ಗೋಯಿಂಗ್ ಫಾರ್ NDA ಮೀಟಿಂಗ್ ಇನ್ ಕೋರ್ಸ್ ಆಫ್ ಟೈಮ್ ಎನಿಥಿಂಗ್ ವಿಲ್ ರಿಪೋರ್ಟ್. ವಿ ಆರ್ ಇನ್ NDA, ಐ ಆಮ್ ಗೋಯಿಂಗ್ ಫಾರ್ NDA ಮೀಟಿಂಗ್ ಇನ್ ಕೋರ್ಸ್ ಆಫ್ ಟೈಮ್ ಎನಿಥಿಂಗ್ ವಿಲ್ ರಿಪೋರ್ಟ್.